नमस्कार ಕನ್ನಡಿಗರೇ ನನ್ನ ಹೆಸರು ಶ್ರವಣ್ ನಿಮ್ಮ ನ್ಯೂಟ್ರಿಷನ್ ಅಂಡ್ ಫಿಟ್ನೆಸ್ ಎಕ್ಸ್ಪರ್ಟ್ ಈ ವಿಡಿಯೋಲಿ ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಹೌದು ನನಗೆ ಹಲವಾರು ಕ್ವೆಶ್ಚನ್ಸ್ ಬರ್ತಿದೆ ಸೈಡ್ ಫ್ಯಾಟ್ ನಮ್ಮ ಸೈಡ್ ಹೊಟ್ಟೆಯಲ್ಲಿರೋ ಸೈಡ್ ಬೊಜ್ಜು ಕರಗಿಸೋದು ಹೇಗೆ ಅಂತ ಈ ಟೈಮಲ್ಲಿ ಈ ಕೊರೋನಾ ಟೈಮಲ್ಲಿ ಮನೆಯಲ್ಲಿ ಇದ್ಕೊಂಡೆ ಈ ಸೈಡ್ ಫ್ಯಾಟ್ನ ಹೇಗೆ ಕಮ್ಮಿ ಮಾಡ್ಬೋದು ಅಂತ ನಾವು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಣ ಸೈಡ್ ಫ್ಯಾಟ್ ಕಮ್ಮಿ ಮಾಡೋ ಬಗ್ಗೆ ಯಾವುದೆಲ್ಲ ಮೂಢನಂಬಿಕೆಗಳಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ವಿಡಿಯೋನ ಎಂಡ್ ತನಕ ನೋಡಿ ವರ್ಕೌಟ್ ತೋರಿಸ್ತಾ ಇದ್ದೀನಿ ಯಾವ ಥರ ವರ್ಕೌಟ್ ಮಾಡಬೇಕು ಯಾವ ಥರ ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ವಿಡಿಯೋನ ಮಿಸ್ ಮಾಡದೆ ಎಂಡ್ ತನಕ ನೋಡಿ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಸ್ಟಾರ್ಟ್ ಅಪ್ ವಿತ್ ದ ವಿಡಿಯೋ ನಿಮ್ಮಲ್ಲಿ ನೋಡಿರ್ಬೋದು ಅಲ್ಲ ತುಂಬ ಜನ ನೋಡಿರ್ಬೋದು ಸೈಡ್ ಫ್ಯಾಟ್ ಇನ್ ಸೈಡಲ್ಲಿ ಇರೋ ಬೊಜ್ಜು ಈ ಬೊಜ್ಜು ಬಗ್ಗೆ ಈ ಬೊಜ್ಜು ಕಮ್ಮಿ ಮಾಡಬೇಕಂದ್ರೆ ಎಲ್ಲರೂ ಒಂದೇ ಒಂದು ಎಕ್ಸಸೈಸ್ ಮಾಡ್ತಿರ್ತಾರೆ ಒಂದೇ ಒಂದು ಎಕ್ಸಸೈಸ್ ಡಂಬಲ್ನ ಇಟ್ಕೊಂಡು ಸೈಡ್ ಬೆಂಡ್ ಮಾಡೋದು ಈ ರೀತಿ ನಾನು ವಿಡಿಯೋ ಹಾಕಿ ತೋರಿಸ್ತಾ ಇದ್ದೀನಿ ಈ ಎಕ್ಸಸೈಸ್ ಮಾಡೋದ್ರಿಂದ ನೀವು ನಿಮ್ಮ ಸ್ಪೈನ್ನ ತುಂಬ ಇನ್ವಾಲ್ವ್ ಮಾಡ್ತಿದ್ದೀರಾ ಆ್ಯಂಡ್ ನೀವು ಇಂಜುರಿಗೆ ಒಳಗಾಗ್ತಿದ್ದೀರಾ ನಾನು ಹೇಳ್ತಿರೋದು ನಿಮಗೆ ಸುಳ್ಳಾಗಿ ಕಾಣ್ಬೋದು ಯಾಕಂದರೆ ನಿಮ್ಮ ಜಿಮ್ ಟ್ರೈನರ್ಸ್ ಅವರು ಇದನ್ನೇ ಹೇಳ್ತಾರೆ ಈ ಬೊಜ್ಜು ಕಮ್ಮಿ ಮಾಡಬೇಕು ಸೈಡ್ ಎಕ್ಸಸೈಸ್ ಮಾಡಿ ಪ್ಲೀಸ್ ಇದು ತಪ್ಪು ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಸೈಡ್ ಫ್ಯಾಟ್ ಕಮ್ಮಿ ಆಗಲ್ಲ ಬಟ್ ನೀವು ನಿಮ್ಮ ಸ್ಪೈನ್ಗೆ ಸ್ಟ್ರೆಸ್ ಆಗ್ತೀರಾ ಇಂಜುರ್ ಆಗ್ತೀರಾ ಸಾವಿರಾರು ಜನ ಈ ಎಕ್ಸಸೈಸ್ ಮಾಡ್ತಿದ್ದಾರೆ ಇದು ಫಸ್ಟ್ ಆಫ್ ಆಲ್ ನಿಮ್ಮ ಸೈಡ್ ಫ್ಯಾಟ್ ಕಮ್ಮಿ ಮಾಡೋದು ಹೆಲ್ಪ್ ಮಾಡಲ್ಲ ನಿಮ್ಮ ಇಂಜುರಿ ಆಗ್ತೀರ ಸೊ ಇದೊಂದು ಫಸ್ಟ್ ಮೂಢನಂಬಿಕೆ ಸೆಕೆಂಡ್ ಮೂಢನಂಬಿಕೆ ಏನಂದರೆ ಮಿತ್ ನೀವು ಒಂದು ಪರ್ಟಿಕ್ಯುಲರ್ ಸ್ಪಾಟಿಂದ ನಿಮ್ಮ ಚೆಸ್ಟ್ ಇರಲಿ ನಿಮ್ಮ ಕೈ ಇರಲಿ ನಿಮ್ಮ ಹೊಟ್ಟೆ ಇರಲಿ ಒಂದು ಪರ್ಟಿಕ್ಯುಲರ್ ಸ್ಪಾಟಿಂದ ಯಾವತ್ತೂ ಫ್ಯಾಟ್ ಕಮ್ಮಿ ಮಾಡೋಕ್ಕೆ ಆಗಲ್ಲ ನಿಮಗೆ ಯಾರಾದರೂ ಇದನ್ನು ಹೇಳ್ತಾ ಇದ್ರೆ ಪ್ಲೀಸ್ ಅವ್ರಿಗೆ ಹೇಳಿ ಅದು ಸಾಧ್ಯ ಇಲ್ಲ ನಾನು ಸೈಂಟಿಫಿಕ್ ಆಗಿ ಮಾತಾಡ್ತಿರೋದು ಐ ಆಮ್ ಅ ಎಕ್ಸಸೈಸ್ ಪ್ರೊಫೆಷನಲ್ ಆ್ಯಂಡ್ ಅ ನ್ಯೂಟ್ರಿಷನಿಸ್ಟ್ ನಿಜ ಹೇಳ್ತಾ ಇದ್ದೀನಿ ಪ್ಲೀಸ್ ಆ ಮೂಢನಂಬಿಕೆನ ಬಿಟ್ಬಿಡಿ ದಟ್ ನೀವು ಒಂದು ಪಾರ್ಟಿಂದ ನೀವು ಫ್ಯಾಟ್ನ ಕಮ್ಮಿ ಮಾಡ್ಬೋದು ಓವರ್ಆಲ್ ಬಾಡಿ ಫ್ಯಾಟ್ ದೇಹದಲ್ಲಿರೋ ಓವರ್ಆಲ್ ಫ್ಯಾಟ್ ನಿಮ್ಮ ಚೆಸ್ಟ್ ಇರಲಿ ಹೊಟ್ಟೆ ಇರಲಿ ಓವರ್ಆಲ್ ಫ್ಯಾಟ್ನ ಕಮ್ಮಿ ಮಾಡ್ಬೋದು ಸ್ಪೆಸಿಫಿಕ್ ಆಗಿ ಒಂದು ಟಾರ್ಗೆಟ್ ಮಾಡೋಕ್ಕೆ ಆಗಲ್ಲ ನೀವು ಎಷ್ಟೇ ಕ್ರಂಚಸ್ ಮಾಡಿ ಎಷ್ಟೇ ಸೈಡ್ ಫ್ಯಾಟ್ ಎಕ್ಸಸೈಸ್ ಮಾಡಿ ಡಯಟು ಸರಿ ಇಲ್ಲ ಅಂದರೆ ಫ್ಯಾಟ್ ಲಾಸ್ ಆಗಲ್ಲ ಸೊ ಈ ಮೂರು ವಿಷಯನ ತಲೆಯಲ್ಲಿ ಇಟ್ಕೊಳ್ಳಿ ಈಗ ಮಾತಾಡೋಣ ನಿಮ್ಮ ಸೈಡ್ ಫ್ಯಾಟ್ ಟೆಕ್ನಿಕಲಿ ಹೇಗೆ ಕಮ್ಮಿ ಮಾಡ್ಬೋದು ಯಾವ ವರ್ಕೌಟ್ ಮಾಡಿದರೆ ನಿಮ್ಮ ಸೈಡ್ ಫ್ಯಾಟ್ ಇಫೆಕ್ಟಿವ್ ಆಗುತ್ತೆ ಇಂಜುರಿ ಒಳಗಾಗುತ್ತೆ ಸರಿನಾ ಬನ್ನಿ ಈಗ ನೋಡೋಣ ಏನು ಮಾಡೋದು ಸರಿಯಾಗಿ ಕೇಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇದು ನಿಮ್ಮ ಸೈಡ್ ಫ್ಯಾಟ್ ಇದೆ ಸರಿನಾ ಇಲ್ಲಿದೆ ಸೈಡ್ ಫ್ಯಾಟ್ ನನಗೂ ಇದೆ ಸೈಡ್ ಫ್ಯಾಟ್ ನೋಡಿ ಇಲ್ಲ ಆ್ಯಬ್ಸ್ ಇದೆ ಬಟ್ ಸ್ವಲ್ಪ ಸೈಡ್ ಫ್ಯಾಟು ಇದೆ ಯಾಕಂದರೆ ಕೊರೋನಾ ಟೈಮ್ ನಾನು ವರ್ಕೌಟ್ ಡಯಟ್ ಸರಿಯಾಗಿ ಮಾಡಿಲ್ಲ ಇಂಜೂರ್ ಆಗಿದೆ ದಟ್ ಈಸ್ ವೈ ಈಗ ಈ ವರ್ಕೌಟ್ ಮಾಡ್ತಾ ಇದ್ದೀನಿ ಈ ವರ್ಕೌಟ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ ನಾನು ರಿಸಲ್ಟ್ ತೋರಿಸ್ತೀನಿ ನಾನು ಹೇಗೆ ಸೈಡ್ ಫ್ಯಾಟ್ ಕಮ್ಮಿ ಮಾಡ್ತೀನಿ ಕ್ಲೈಂಟ್ಸ್ ಫೋಟೋನೂ ಹಾಕ್ತಿದ್ದೀನಿ ನೋಡ್ಬೋದು ಅವ್ರು ಹೇಗೆ ಕಮ್ಮಿ ಮಾಡಿದ್ದಾರೆ ಅಂತ ಸೊ ಬೇಸಿಕಲಿ ಇಲ್ಲಿರೋ ಈ ಬೊಜ್ಜು ಈ ಬೊಜ್ಜು ತುಂಬ ಜನರಿಗೆ ಜಾಸ್ತಿ ಇರುತ್ತೆ ನಂಗೆ ಸ್ವಲ್ಪ ಕಮ್ಮಿ ಇದೆ ಸೊ ಈ ಬೊಜ್ಜುನ ಹೇಗೆ ಕಮ್ಮಿ ಮಾಡ್ಬೋದು ನೋಡಿ ಈ ಬೊಜ್ಜು ಇದೆ ಈ ಫ್ಯಾಟ್ ಕೆಳಗೆ ಇರೋದು ನಮ್ಮ ಒಬ್ಲಿಕ್ ಮಸಲು ಒಬ್ಲಿಕ್ ಮಸಲ್ ಮಸಲ್ ಮೇಲೆ ಇರೋದು ಫ್ಯಾಟ್ ಫ್ಯಾಟ್ ಮೇಲೆ ಇರೋದು ಸ್ಕಿನ್ ಸೊ ನೀವು ಸೈಡ್ ಫ್ಯಾಟ್ ಎಕ್ಸಸೈಸ್ ಮಾಡಿದರೆ ಈ ಒಬ್ಲಿಕ್ ಮಸಲ್ ಬಿಲ್ಡ್ ಆಗುತ್ತೆ ಇದ್ರ ಕೆಳಗೆ ಇರೋ ಒಬ್ಲಿಕ್ ಮಸಲ್ ಬಿಲ್ಡ್ ಆಗುತ್ತೆ ಹಾಗೂ ಈ ಫ್ಯಾಟ್ ಇನ್ನೂ ಹೊರಗೆ ಬರುತ್ತೆ ಇದು ಮಸಲ್ ಲೇಯರ್ ಇದು ಫ್ಯಾಟ್ ಲೇಯರ್ ನೀವು ಮಸಲ್ನ ಬಿಲ್ಡ್ ಮಾಡೋದಾಗೆ ಮಾಡಿದರೆ ಈ ಹೊರಗಿರೋ ಫ್ಯಾಟು ಹೊರಗೆ ಬರುತ್ತೆ ಎಷ್ಟು ಜಾಸ್ತಿ ಎಕ್ಸಸೈಸ್ ಮಾಡ್ತೀರಾ ಅಷ್ಟು ನಿಮಗೆ ರಿಸಲ್ಟ್ ಬರ್ತಾ ಇಲ್ಲ ಇನ್ಫ್ಯಾಕ್ಟ್ ಏನು ಮಾಡಬೇಕು ನೀವು ಈ ಮಸಲ್ ಲೇಯರ್ನ ಜಾಸ್ತಿ ಮಾಡ್ತೀರಾ ಹೌದು ಬಟ್ ಈ ಫ್ಯಾಟ್ ಲೇಯರ್ನೂ ಕಮ್ಮಿ ಮಾಡಬೇಕು ಆಗೇನಾಗುತ್ತೆ ಫ್ಯಾಟ್ ಹೋಗುತ್ತೆ ನಿಮ್ಮ ಮಸಲ್ ಮೇಲೆ ಬರುತ್ತೆ ದಟ್ ಈಸ್ ವಾಟ್ ಈಸ್ ಒಬ್ಲಿಕ್ ಮಸಲ್ ಹೋಪ್ ದಟ್ ಈಸ್ ಕ್ಲಿಯರ್ ನಾನು ಏನು ಹೇಳ್ತಾ ಇದ್ದೀನಿ ಅರ್ಥ ಆಗ್ತಿದೆ ಮಸಲು ಬಿಲ್ಡ್ ಮಾಡಬೇಕು ಫ್ಯಾಟು ಕಮ್ಮಿ ಮಾಡಬೇಕು ಮಸಲ್ ಬಿಲ್ಡ್ ಹೇಗಾಗುತ್ತೆ ನಿಮ್ಮ ವರ್ಕೌಟಿಂದ ನಾನೀಗ ವರ್ಕೌಟ್ ತೋರಿಸ್ತಾ ಇದ್ದೀನಿ ಬಟ್ ಈ ಫ್ಯಾಟ್ ಕಮ್ಮಿ ಹೇಗಾಗುತ್ತೆ ನಿಮ್ಮ ಡಯಟಿಂದ ನೀವು ಕ್ಯಾಲೋರೀಸ್ ಬರ್ನ್ ಮಾಡಬೇಕು ನೀವು ಎಷ್ಟು ಕನ್ಸ್ಯೂಮ್ ಮಾಡ್ತಿದ್ದೀರಾ ಅದಕ್ಕಿಂತ ಜಾಸ್ತಿ ಕ್ಯಾಲೋರೀಸ್ ಬರ್ನ್ ಮಾಡಿದರೆ ಮಾತ್ರ ಈ ಫ್ಯಾಟ್ ಕಮ್ಮಿ ಆಗುತ್ತೆ ಈ ಮಸಲ್ ಮೇಲ್ ಬರುತ್ತೆ ಹೋಪ್ ದಟ್ ಈಸ್ ಕ್ಲಿಯರ್ ನಿಮ್ಗೆ ಅರ್ಥ ಆಗ್ತಿದೆ ನಾನು ಏನು ಹೇಳ್ತಿರೋದು ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಹೇಳಿ ದಿಸ್ ಈಸ್ ದ ಸೈಂಟಿಫಿಕ್ ವೇ ಬೇರೆ ಯಾವುದೇ ದಾರಿ ಇಲ್ಲ ಮಸಲ್ ಬಿಲ್ಡ್ ಮಾಡಬೇಕು ರೈಟ್ ವರ್ಕೌಟ್ ಇಂದ ಫ್ಯಾಟ್ ಕಮ್ಮಿ ಮಾಡಬೇಕು ಬೈ ಬರ್ನಿಂಗ್ ಇನಫ್ ಕ್ಯಾಲೋರೀಸ್ ದಟ್ ಈಸ್ ನೀವು ತಿನ್ನೋಕ್ಕಿಂತ ಜಾಸ್ತಿ ಕ್ಯಾಲೋರೀಸ್ ಬರ್ನ್ ಮಾಡಬೇಕು ರೈಟ್ ನಿಮ್ಮ ಡಯಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ಡೆಫಿನೆಟ್ಲಿ ರಿಸಲ್ಟ್ ಬರುತ್ತೆ ನಿಮಗೆ ಏನಾದರೂ ಹೆಲ್ಪ್ ಬೇಕು ಡಯಟ್ ಬಗ್ಗೆ ಹೆಲ್ಪ್ ಬೇಕು ಇದ್ರ ಬಗ್ಗೆ ಡಯಟ್ ಬಗ್ಗೆ ಏನು ಬೊಜ್ಜು ಕರಗಿಸೋಕೆ ಒಂದು ಡಯಟ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನೀವು ರೆಸ್ಪಾನ್ಸ್ ಕೊಟ್ಟರೆ ಮಾತ್ರ ಐ ಕ್ಯಾನ್ ಹೆಲ್ಪ್ ಯು ನಂಗೆ ಅರ್ಥ ಆಗುತ್ತೆ ನಿಮ್ಗೆ ಏನು ಹೆಲ್ಪ್ ಬೇಕು ಅಂತ ಸೊ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಡೆಫಿನೆಟ್ಲಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಪ್ರಾಪರ್ ಡಯಟ್ ಏನು ಡಯಟ್ ಫಾಲೋ ಮಾಡಬೇಕು ನಿಮ್ಮ ಬೊಜ್ಜು ಕರಗಿಸೋಕೆ ರೈಟ್ ಈಗ ಮಾತಾಡಿದ್ದೀವಿ ಸೈಂಟಿಫಿಕ್ ವೇ ಬಗ್ಗೆ ಈಗ ನೋಡೋಣ ವರ್ಕೌಟ್
ಪ್ಲೀಸ್ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಈ ವರ್ಕೌಟ್ನ ಪರ್ಫಾರ್ಮ್ ಮಾಡಿ, ಸೈಡ್ ಬೆಂಡ್ ಡಂಬಲ್ ಇಟ್ಕೊಂಡು ಸೈಡಲ್ಲಿ ಬೆಂಡ್ ಮಾಡೋದು ಮಾಡಬೇಡಿ, ದಯವಿಟ್ಟು ಇಂಜೂರ್ ಆಗ್ತೀರಾ. ಈ ವಿಡಿಯೋನ ಫಾಲೋ ಮಾಡಿ, ವರ್ಕೌಟ್ನ ಫಾಲೋ ಮಾಡಿ, ನೋಡೋಣ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ವರ್ಕೌಟ್ಸ್ ನೋಡಿದ್ದೀರಾ, ನಾನು ಯಾವ ವರ್ಕೌಟ್ ತೋರಿಸಿದ್ದೀನಿ ಆ ವರ್ಕೌಟ್ನ ದಯವಿಟ್ಟು ಮಾಡಿ. ಇದರಿಂದ ಏನಾಗುತ್ತೆ, ನೀವು ಒಬ್ಲೀಕ್ ಮಸಲ್ ಬಿಲ್ಡ್ ಮಾಡ್ತೀರಾ, ರೈಟ್? ನೀವು ಒಬ್ಲೀಕ್ ಮಸಲ್ ಬಿಲ್ಡ್ ಮಾಡ್ತೀರಾ, ಆ್ಯಂಡ್ ನೀವು ಕರೆಕ್ಟಾಗಿ ಡಯಟ್ ಮಾಡಿದರೆ, ಕ್ಯಾಲೋರಿಕ್ ಡೆಫಿಸಿಟ್ ಅಲ್ಲಿ ತಿಂದರೆ, ನೀವು ಡೆಫಿನೆಟ್ಲಿ ಫ್ಯಾಟ್ ಲಾಸು ಮಾಡ್ತೀರಾ, ರೈಟ್? ಇದರಿಂದ ಏನಾಗುತ್ತೆ, ಮಸಲ್ ಬಿಲ್ಡ್ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ, ನಿಮ್ಮ ಬಾಡಿ ಶೇಪು ಇಂಪ್ರೂವ್ ಆಗುತ್ತೆ. ಏನೋ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಥಮ್ಸ್ ಅಪ್ ಕೊಟ್ಬಿಡಿ. ಕಾಂಟೆಂಟ್ ಇಷ್ಟ ಆಗಿದ್ರೆ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇನ್ನೂ ತುಂಬ ಕಾಂಟೆಂಟ್ ಇಟ್ಕೊಂಡು ಬರ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ನಮಸ್ಕಾರ.